ಸೊ ಬಡತನ ಮೇಜರ್ಮೆಂಟ್ ಯಾವ ತರ ಮಾಡ್ತಾರೆ? ಸೊ ಬಡತನ ಮೇಜರ್ಮೆಂಟ್ ಮಾಡಕ್ಕೆ ಹಲವಾರು ವಿಧಗಳಿದ್ದಾವೆ, ಓಕೆ, ಹಲವಾರು ವಿಧಗಳಿದ್ದಾವೆ. ಸೊ ಅದರಲ್ಲಿ ನಾವು ಬಡತನ ಮೇಜರ್ ಮಾಡಕ್ಕೆ ಫಸ್ಟ್ ಒಂದು ನೋಡ್ಬೇಕಂದ್ರೆ ಬಡತನ ರೇಖೆ, ಓಕೆ, ದೆನ್ ತಲಾ ಎಣಿಕೆ ಅಂತ ಬರುತ್ತೆ, ಅಥವಾ ತಲೆ ಎಣಿಕೆ ಅಂತ ಅನುಪಾತ ಅಂತ ಕರೀತಾರೆ. ಬಡತನ ಅಂತರ ಸೂಚ್ಯಂಕ, ಸ್ಕ್ವೇರ್ಡ್ ಪಾವರ್ಟಿ ಗ್ಯಾಪ್ ಇಂಡೆಕ್ಸ್ ಅಂತ, ದೆನ್ ಸೆನ್ ಬಡತನ ಇಂಡೆಕ್ಸ್, ಅಮರ್ತ್ಯ ಸೇನ್ ಅವರು ಕೊಟ್ಟಿರುವಂತಹ ಸೂಚ್ಯಾಂಕ ಇದು, ಬಹು ಆಯಾಮದ ಬಡತನ ಸೂಚ್ಯಾಂಕ. ಇಲ್ಲಿ ನಾವು ಮೇನ್ಲಿ ಹಲವಾರು ಸೂಚ್ಯಾಂಕಗಳಿದ್ರು ಕೂಡ ನಾವು ಮೇನ್ಲಿ ಇದನ್ನ ನೋಡ್ತೀವಿ. ಸರ್ಕಾರ ಇದನ್ನ ಪರಿಗಣಿಸುತ್ತೆ, ಇದನ್ನ ಪರಿಗಣಿಸುತ್ತೆ, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಗಣಿಸ್ತಾರೆ. ಓಕೆ, ಸೊ ದೆನ್ ಸ್ಕ್ವೇರ್ಡ್ ಇಂಡೆಕ್ಸ್ ಇದೇನು ಅಷ್ಟೊಂದು ಮುಖ್ಯ ಅಲ್ಲ. ಸೇನ್ ಇದು ಜನರಲ್ ಆಗಿ ಒಬ್ಬ ಆರ್ಥಿಕ ತಜ್ಞರಾದಂತ ಅಮರ್ತ್ಯ ಸೇನ್ ಅವರು ಕೊಟ್ಟಿರುವಂತಹ ಸೂಚ್ಯಾಂಕ, ಇದು ಇಂಪಾರ್ಟೆಂಟ್ ಆಗುತ್ತೆ. ಇದು UNDP ಇನ್ ದ ಇಂಟರ್ನ್ಯಾಷನಲ್ ಅಂಡ್ ನೀತಿ ಆಯೋಗದಿಂದ ನ್ಯಾಷನಲ್ ಲೆವೆಲ್ ಅಂತ ಗೊತ್ತಿರಲಿ. ಸೊ ಇದನ್ನ ನಾವು ಚರ್ಚೆ ಮಾಡೋಣ, ಓಕೆ, ಒನ್ ಬೈ ಒನ್. ಅಂದ್ರೆ ಬಡತನಕ್ ಮಾಪಕಗಳಿದಾವ ಅಂದ್ರೆ ಇದಾವೆ, ಬಡತನಕ್ ಮಾಪನಗಳು ಯಾವ ತರ ಬಡತನ ನಾವು ಮಾಪನ ಮಾಡ್ತೀವಿ. ಸೊ ಹೌ ಟು ಮೇಜರ್, ಈಗ ಒಂದ್ ದೇಶ ಇದೆ ಅಂತಂದ್ರೆ, ಈಗ ಬಡವರು ಯಾರಪ್ಪ ಈ ದೇಶದಲ್ಲಿ ಅಂತ ಕೇಳಿದ್ರೆ, ನಾವು ಸರ್ಕಾರ ಸೌಲಭ್ಯಗಳನ್ನು ಕೊಡಬೇಕಾಗಿದೆ, ಬಡವರು ಯಾರು ಅಂತ ಕೇಳಿದ್ರೆ ಮೆಜಾರಿಟಿ ಆಫ್ ಪೀಪಲ್ಸ್ ನಾವೆಲ್ಲರೂ ಬಡವರು ಅಂತಾನೆ ಹೇಳ್ತಾರೆ. ಆದ್ರೆ ನಾವು ಬಡತನ ಅಳಿಬೇಕಾಗುತ್ತೆ, ಓಕೆ, ಯಾಕಂದ್ರೆ ಸೌಲಭ್ಯ ಸಿಗುತ್ತಂದ್ರೆ ಯಾರು ಬೇಡ ಅಂತಾರೆ. ಓಕೆ, ದೊಡ್ಡ ದೊಡ್ಡ ಸಿನಿಮಾ ಸ್ಟಾರ್ಗಳೇ ನಾವು ಬಡವರು ಮಕ್ಕಳು ಬೆಳಿಬೇಕು ಅನ್ನೋ ಮಾತುಗಳನ್ನ ನಾವು ಕೇಳ್ತಾ ಇದ್ದೀವಿ. ಓಕೆ, ಅವ್ರಿಗೆ ಏನ್ ಬಡತನ ಇರುತ್ತೆ ಹೇಳಿ? ಅವ್ರಿಗೆ ಅಬ್ಸಲ್ಯೂಟ್ ಪಾವರ್ಟಿನ ರಿಲೇಟಿವ್ ಪಾವರ್ಟಿನ, ಅವ್ರ ಹತ್ರ ಕಾರ್ ಇದೆ, ಬಂಗ್ಲೆ ಇದೆ, ಯಶಸ್ ಇದೆ, ನೇಮ್ ಇದೆ, ಫೇಮ್ ಇದೆ, ಇದೆಲ್ಲ ಇರೋರೇ ಬಡವ್ರು ಅಂದ್ರೆ ನಾವೇನು? ಓಕೆ, ಸೊ ದಟ್ ಇಸ್ ದ ಕ್ವಶನ್. ಓಕೆ, ಅದು ಪ್ರಶ್ನೆ ಆಗುತ್ತೆ. ಓಕೆ, ಹಾಗಾಗಿ ನೀವು ಸರ್ಕಾರ ಸವಲತ್ತು ಕೊಡ್ತೀನಿ ಅಂದ್ರೆ ಎಲ್ಲರೂ ಬಡವ್ರು ಅಂತಾನೆ ಹೇಳ್ತಾರೆ. ಆಗಲ್ಲ, ಸರ್ಕಾರ ಒಂದೊಂದು ಮಾಪನ ಮಾಡುತ್ತೆ. ಓಕೆ, ಇವ್ರು ಬಡವರು, ಇವ್ರು ಬಡವ್ರು ಅಲ್ಲ ಅಂತ ಒಂದು ಮಾಪನ ಮಾಡುತ್ತೆ. ಅದು ಯಾವ ರೀತಿ ಮಾಡುತ್ತೆ ಅಂತ ನಾವು ನೋಡೋಣ. ಓಕೆ, ಸೊ ಫಸ್ಟ್ ಒನ್, ಬಡತನ ರೇಖೆ ತಲಾ ಎಣಿಕೆ ಅನುಪಾತ, ಬಡತನ ಅಂತರ ಸೂಚ್ಯಂಕ, ಸ್ಕ್ವೇರ್ ಪಾವರ್ಟಿ ಗ್ಯಾಪ್ ಇಂಡೆಕ್ಸ್, ಸೆನ್ ಬಡತನ, ಅಮರ್ತ್ಯ ಸೇನ್ ಅವರು ಕೊಟ್ಟಿದ್ದು ಬಹು ಆಯಾಮದ ಬಡತನ ಸೂಚ್ಯಂಕ ನೋಡೋಣ. ಓಕೆ, ಸೊ ಇದು ನಾ NCERT ಅಲ್ಲಿ ಇರುವಂತ ಪಾಯಿಂಟ್ ತಗೊಂಡಿದ್ದು, ಪಾವರ್ಟಿ ಲೈನ್, ಬಡತನ ರೇಖೆ ಅಂತ ಕನ್ನಡದಲ್ಲಿ ಇದೆ ನೋಡೋಣ. ಓಕೆ, ಪಾವರ್ಟಿ ಲೆವೆಲ್ಸ್ ಆರ್ ಡಿಫೈನ್ಡ್ ಅಟ್ ದ ಲೆವೆಲ್ಸ್ ಆಫ್ ಇನ್ಕಮ್ ಆರ್ ಸ್ಪೆಂಡಿಂಗ್ ಬಿಲೋ ವಿಚ್ ಇಟ್ ಈಸ್ ರಿಸನೇಬಲ್ ಟು ಕನ್ಕ್ಲೂಡ್ ದಟ್ ಸಮೋನ್ ಈಸ್ ಪೂವರರ್ ದನ್ ದ ರೆಸ್ಟ್ ಆಫ್ ದ ಸೊಸೈಟಿ. ಇನ್ ಇಂಡಿಯಾ ಪಾವರ್ಟಿ ಲೈನ್ಸ್ ಆರ್ ಕ್ಯಾಲ್ಕುಲೇಟೆಡ್ ಪ್ರೈಮರ್ಲಿ ಆನ್ ದ ಕನ್ಸುಂಪ್ಷನ್ ಎಕ್ಸ್ಪೆಂಡಿಚರ್. ನಿಮಗೆ ಯಾವ್ದನ್ನ ನೋಡಿ, ಬಡತನ ರೇಖೆ ಅಂತ ಒಂದು ಇರುತ್ತೆ. ಓಕೆ, ಈ ರೇಖೆಯ ಕೆಳಗಡೆ ಈ ರೇಖೆ, ಓಕೆ, ಇದು ಪಾವರ್ಟಿ ಲೈನ್ ಅನ್ಕೊಂಡ್ರೆ, ಈ ರೇಖೆಯ ಕೆಳಗಡೆ ಇರೋರು ಬಿಲೋ ಪಾವರ್ಟಿ ಲೈನ್ ಆಗ್ತಾರೆ, ಅದನ್ನೇ BPL ಕಾರ್ಡ್ ಅಂತೀವಿ. ಈ ರೇಖೆಯ ಮೇಲ್ಗಡೆ ಇರೋರು ಅಬೋವ್ ಪಾವರ್ಟಿ ಲೈನ್ ಅಂತಾರೆ, ಅವ್ರ ಹತ್ರ APL ಕಾರ್ಡ್ ಇರುತ್ತೆ. ಓಕೆ, ಈ ಪಾವರ್ಟಿ ಲೈನ್ ಅಂದ್ರೆ ಏನು ಅಂತಂದ್ರೆ, ಒಂದು ಅಂಕಿ ಅಂಶ. ಓಕೆ, ಸೊ ಅದು ಯಾವ್ದರ ಮೇಲೆ ನಮ್ಮ ದೇಶದಲ್ಲಿ ಅಳತೆ ಮಾಡ್ತಾರೆ ಅಂದ್ರೆ, ಕನ್ಸುಂಪ್ಷನ್ ಎಕ್ಸ್ಪೆಂಡಿಚರ್, ಇದು ಗೊತ್ತಿರಲಿ, ಬಳಕೆಯ ವೆಚ್ಚ ಅಂತೀವಿ ಅಥವಾ ಅನುಭೋಗದ ವೆಚ್ಚ ಅಂತ ಕರಿತೀವಿ. ನಾವು ನಿಮ್ಗೆ ಎಷ್ಟು ಸಂಬಳ ಇದೆ ಅನ್ನೋದ್ರ ಮೇಲೆ ನಾವು ಅಳಿಯಲ್ಲ ನಮ್ಮ ದೇಶದಲ್ಲಿ, ಅಥವಾ ನಿಮ್ಗೆ ಏನೇನೋ ಇದೆ ಅಂತ ನಾವು ಅಳಿಯಲ್ಲ, ನೀವು ಎಷ್ಟು ಖರ್ಚು ಮಾಡೋ ಶಕ್ತಿ ಇದೆ ನಿಮ್ಗೆ ಅನ್ನೋದ್ರ ಮೇಲೆ ನಾವು ಅಳಿತೀವಿ. ಸೊ ಇನ್ ಇಂಡಿಯಾ ಇದ್ರ ನೆನ್ಪಿರ್ಬೇಕು, ಇನ್ ಇಂಡಿಯಾ ಬೇಸ್ಡ್ ಆನ್ ವಾಟ್ ಪರ್ಸ್ಪೆಕ್ಟಿವ್, ಆನ್ ವಾಟ್ ಪ್ಯಾರಾಮೀಟರ್ ವಿ ಆರ್ ಗೋಯಿಂಗ್ ಟು ಮೇಜರ್ ದ ಪಾವರ್ಟಿ ಅಂತಂದ್ರೆ, ಬಡತನವನ್ನು ನಾವು ನಮ್ಮ ದೇಶದಲ್ಲಿ ಯಾವುದ್ರ ಮೇಲೆ ಅಳತೆ ಮಾಡ್ತೀವಿ ಅಂತಂದ್ರೆ, ನಾವು ನಿಮ್ಮ ಅನುಭೋಗದ ವೆಚ್ಚ ಅಥವಾ ನಿಮ್ಮ ಬಳಕೆಯ ವೆಚ್ಚ ಎಷ್ಟು ಮಾಡ್ತೀರಿ ಅನ್ನೋದ್ರ ಮೇಲೆ ಅಳಿತೀವಿ. ಸೊ ಇದು NCERT ಅಲ್ಲಿ ನಾನು ನೋಡಿರಂಥದ್ದು. ಫಾರ್ ಎಕ್ಸಾಂಪಲ್, ಇದನ್ನ ನೀವು ಪಾವರ್ಟಿ ಲೈನ್ ಅಂತ ತಗೊಂಡ್ರೆ, ಇದನ್ನ ಪಾವರ್ಟಿ ಲೈನ್ ಅಂತ ನೀವು ತಗೊಂಡ್ರೆ, ಸೊ ಇಲ್ಲಿ ಈ ಬಿಲೋ ಈ ಕಡೆ ಏನ್ ಬರ್ತಾರೆ, ಇವ್ರು ಬಿಲೋ ಪಾವರ್ಟಿ ಲೈನ್ ಅಂತ ಕರಿತೀವಿ, ಇವರು ಅಬೋವ್ ಪಾವರ್ಟಿ ಲೈನ್. ಓಕೆ, ಸೊ ಇಲ್ಲಿ ಅಬ್ಸಲ್ಯೂಟ್ ಪವರ್, ಇದು ನಿಜವಾದ ಬಡತನ, ಇದು ಸತ್ಯವಾದ ಬಡತನ, ನಿಜವಾದ ಬಡತನ. ವೆರಿ ಪೂವರ್, ಇದು ಕೂಡ ಪೂವರ್ ಅಂತಾನು ಹೇಳ್ಬೋದು, ಬಟ್ ದಿಸ್ ಇಸ್ ದ ಜೆನ್ಯೂನ್ ಅಂತ ಹೇಳ್ಬೋದು. ಇದು ನಾಟ್ ಸೋ ಪೂವರ್, ಅಷ್ಟು ಬಡವರು ಏನಲ್ಲ, ಇದು ಮಿಡಲ್ ಕ್ಲಾಸ್, ಇದು ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಇವ್ರು ಇದ್ದಾರೆ ನಮ್ಮ ದೇಶದಲ್ಲಿ, ಮಿಡಲ್ ಕ್ಲಾಸ್, ಮಧ್ಯಮ ವರ್ಗ. ಓಕೆ, ಅಪ್ಪರ್ ಮಿಡಲ್ ಕ್ಲಾಸ್, ಇವರೊಂದು ಸ್ವಲ್ಪ ಬೆಳವಣಿಗೆ ಆಗಿ ಆ ಮನೆಯಲ್ಲಿ ಯುವಕರು ಅಥವಾ ಯುವತಿಯರು ಚೆನ್ನಾಗಿ ಶಿಕ್ಷಣ ಪಡೆದು ಒಂದ್ ಮಟ್ಟಿಗೆ ಇಂಜಿನಿಯರ್ಸ್ ಡಾಕ್ಟರ್ಸ್ ಗಳಾದಾಗ ಮಿಡಲ್ ಇಂದ ಅಪ್ಪರ್ ಮಿಡಲ್ ಶಿಫ್ಟ್ ಆಗ್ತದೆ. ದೆನ್ ಶ್ರೀಮಂತರು, ಇದು ಒಂದು ಲೆವೆಲ್ಗೆ ಬೆಳೀತಾರೆ. ವೆರಿ ರಿಚ್, ಇದು ತುಂಬಾ ಕಮ್ಮಿ ಇದೆ, ಇದು ಇನ್ನೂ ಕಮ್ಮಿ ಇದೆ, ಇದು ಕೌಂಟೇಬಲ್ ಅರೌಂಡ್ 10-20 ಮೆಂಬರ್ಸ್ ಇರ್ಬೋದು ಅಷ್ಟೇ. ಸೊ ಇನ್ ದಾಟ್ ವೇ ವಿ ಆರ್ ಗೋಯಿಂಗ್ ಟು ಮೇಜರ್ ದ ಪಾವರ್ಟಿ. ಸೊ ಬಡತನ ಒಂದು ರೇಖೆನ ಮೊದಲು ನಾವು ಫಿಕ್ಸ್ ಮಾಡ್ತೀವಿ, ಆ ರೇಖೆಯ ಕೆಳಗಡೆ ಬರುವಂತಹ ವೆಚ್ಚ, ಆ ರೇಖೆಯ ಕೆಳಗಡೆ ಯಾರು ವೆಚ್ಚ ಮಾಡಕ್ ಸಾಧ್ಯ ಇದೆ ಅವ್ರನ್ನ ನಾವು ಬಿಲೋ ಪಾವರ್ಟಿ ಅಂತ ಕರಿತೀವಿ, ಅದಕ್ಕಿಂತ ಜಾಸ್ತಿ ಮಾಡೋರ್ನ ಅಬೌವ್ ಪಾವರ್ಟಿ ಅಂತ ಕರಿತೀವಿ. ಅಂದ್ರೆ ಬಡತನ ರೇಖೆ ಒಂದು ಆದಾಯದ ಮಿತಿ ಆಗಿದೆ. ಓಕೆ, ಈ ಆದಾಯದ ಮಿತಿ ಕಡಿಮೆ ಆದಾಯ ಗಳಿಸುವ ಕುಟುಂಬವನ್ನು ನಾವು ಬಡ ಕುಟುಂಬ ಎಂದು ವ್ಯಾಖ್ಯಾನಿಸ್ತೀವಿ. ಓಕೆ, ಇದಕ್ಕಿಂತ ಯಾರು ಕಡಿಮೆ ಇದೆ, ಓಕೆ, ಒಂದು ರೇಖೆ ಎಳಿತೀವಿ ಅಂದ್ರೆ ಇಷ್ಟು ಆದಾಯ, ಇಷ್ಟು ನೀವು ಖರ್ಚು ಮಾಡೋ ಶಕ್ತಿ ಯಾರಿಗಿದೆ. ಓಕೆ, ಫಾರ್ ಎಕ್ಸಾಂಪಲ್, ಒಂದು ನಂಬರ್,
ಒಂದು ಸುಮ್ಮನೆ ಈಗ ಅಷ್ಟೇನಿಲ್ಲ ನಂಬರ್, ಮತ್ತೆ ಅದನ್ನೇ ಫಿಕ್ಸ್ ಅನ್ಕೋಬೇಡಿ. ಫಾರ್ ಎಕ್ಸಾಂಪಲ್, ನಿಮಗೆ ಒಂದು ತಿಂಗಳಿಗೆ 5,000 ಖರ್ಚು ಮಾಡೋದು, ಇದು ಸುಮ್ಮನೆ ಹೇಳ್ತಾ ಇರೋದು, ಇದು ಎಕ್ಸಾಕ್ಟ್ ನಂಬರ್ಸ್ ಅಲ್ಲ. 5,000 ಖರ್ಚು ಮಾಡೋ ಶಕ್ತಿ ಇಲ್ವಾ ನೀವು ಬಿ ಪಿ ಎಲ್, ನಿಮಗೆ ಜಾಸ್ತಿ ಮಾಡ್ಬೋದಾ ನೀವು ಎ ಪಿ ಎಲ್? ಈ 5,000 ಬಡತನ ರೇಖೆ ಮಾಪನವಾಗಿ ನಾವು ಫಿಕ್ಸ್ ಮಾಡ್ತೀವಿ. ನಮ್ಮ ದೇಶದಲ್ಲಿ ಬೇರೆ ಅಂಕಿ ಸಂಖ್ಯೆಗಳಿದೆ, ಸುಮ್ಮನೆ ನಾನು ತಗೊಂಡಿರೋದು ಉದಾಹರಣೆಗೆ ಹೇಳಕ್ಕೆ. ಓಕೆ, ಇದು ಗೊತ್ತಿರಲಿ. ಓಕೆ, ಸೊ ಇಲ್ಲಿ ನೋಡಿ ನೀವು ಸರ್, ನೀವು ಇದನ್ನ ನೋಡಿರ್ಬೋದು, ಈ ರೇಷನ್ ಕಾರ್ಡ್ಗಳು ಅಂತ ಬರ್ತವೆ. ಸೊ ಅಲ್ಲಿ ಎ ಪಿ ಎಲ್ ಕಾರ್ಡ್, ಬಿ ಪಿ ಎಲ್ ಕಾರ್ಡ್ ಅಂತ ನಿಮಗೆ ಕೇಳಿ. ಇನ್ನು ಹಳ್ಳಿಗಳಲ್ಲೂ ಕೇಳಿದ್ರೆ ಅವ್ರು ಹೇಳ್ತಾರೆ, ನನ್ನ ಹತ್ರ ಹಸಿರು ಕಾರ್ಡ್ ಇದೆ, ನನ್ನ ಹತ್ರ ನೀಲಿ ಕಾರ್ಡ್ ಇದೆ ಅಂತ ಹೇಳ್ತಿರ್ತಾರೆ. ಓಕೆ, ಅಥವಾ ಬೇರೆ ಯಾವ್ದಾದ್ರು ಇರ್ಬೋದು. ಸೊ ದಟ್ ಇಸ್ ದ ಥಿಂಗ್. ಸೊ ಎ ಪಿ ಎಲ್ ಕಾರ್ಡ್ ಮತ್ತು ಬಿ ಪಿ ಎಲ್ ಕಾರ್ಡ್ ಇರುತ್ತೆ. ಓಕೆ, ಇಲ್ಲಿ ನೋಡಿ, ಗವರ್ಮೆಂಟ್ ಆಫ್ ಕರ್ನಾಟಕ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ, ಫುಡ್ ಸಿವಿಲ್ ಸಪ್ಲೈಸ್ ಅಂಡ್ ಕನ್ಸ್ಯೂಮರ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಇಂದ ಬಂದಿರೋದು. ಓಕೆ, ಸೊ ಫಾರ್ ಇಲ್ಲಿ ಯಾವುದೋ ಒಂದು ಹೆಸರು ಇರ್ಬೋದು. ಓಕೆ, ಸೊ ರೇಷನ್ ಕಾರ್ಡ್ ಸಿ, ಅಲ್ಲಿ ಈ ಕಾರ್ಡ್ ಇಂದ ಅವರಿಗೆ ಸರ್ಕಾರದಿಂದ ಸಿಗಬೇಕಾದಂತಹ ಸವಲತ್ತುಗಳು ಸಿಗುತ್ತೆ. ಇವರು ಅಬೌವ್, ಓಕೆ, ಇವರು ಅಬೌವ್ ಅಬೌವ್ ಅಂತ ಕರಿತೀವಿ. ಸೊ ಇಲ್ಲಿ ಪಿ ಎಲ್ ಅಂತಂದ್ರೆ ಏನು? ಸೊ ದಟ್ ಇಸ್ ದ ಪಾವರ್ಟಿ ಲೈನ್. ಓಕೆ, ಇವರಿಬ್ಬರ ಮಧ್ಯೆ ಒಂದು ಪಾವರ್ಟಿ ಲೈನ್ ನಾವು ತಗೊಂಡ್ಬರ್ತೀವಿ. ಇವರು ಬಿ ಪಿ ಎಲ್ ಆಗ್ತಾರೆ, ಇವರು ಎ ಪಿ ಎಲ್ ಆಗ್ತಾರೆ. ಓಕೆ, ಒಂದು ಅಂದಾಜು, ಒಂದು ಕ್ಯಾಲ್ಕುಲೇಷನ್ಸ್, ಒಂದು ದತ್ತಾಂಶಗಳನ್ನು ತಗೊಂಡು ಇಷ್ಟು ಕಿಂತ ಕಡಿಮೆ ಖರ್ಚು ಮಾಡೋ ಶಕ್ತಿ ಇವರಿಗಿದ್ರೆ ಇವರು ಬಡವರು, ಬಿ ಪಿ ಎಲ್, ಇವರು ಅಬೌವ್ ಪಾವರ್ಟಿ ಲೈನ್, ಇವರು ಬಡತನ ರೇಖೆ ಅಂತ ಮೇಲಿದ್ದಾರೆ ಅಂತ ನಾವು ಅಂಕಿ ಅಂಶಗಳನ್ನು ತಗೊಂತೀವಿ. ಓಕೆ, ಸೊ ದಿಸ್ ಇಸ್ ದ, ನೀವು ಇದು ಗಮನಿಸ್ಬೋದು, ಹಳ್ಳಿಗಳಲ್ಲಿ ಇರ್ಬೋದು, ಸಿಟಿಗಳಲ್ಲಿ ಇರ್ಬೋದು, ಇದೆಲ್ಲ ಕಾರ್ಡ್ ಎಲ್ಲರ ಹತ್ರ ಇರುತ್ತೆ. ಓಕೆ,